ಫ್ರೆಂಡ್ಸ್, ಇವತ್ತು ಪ್ರವಾಸಿಗರಲ್ಲಿ ತನ್ನ ಸುಂದರವಾದ ಕಡಲ ತೀರಗಳು ಹಾಗೂ ನೀರಿನೊಳಗಿನ ಅದ್ಭುತಗಳು ಮತ್ತು ಪ್ರಾಚೀನ ಸ್ಥಳವಾದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ನಂಬಲಾಗದಷ್ಟು ಆಸಕ್ತಿಕರ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಂಡಮಾನ್ ಮತ್ತು ನಿಕೋಬಾರ್ ಹೆಸರುಗಳನ್ನು ಮಲಯ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ. ಅಂಡಮಾನ್ ಎಂಬ ಹೆಸರು ಹನುಮಂತನಿಂದ ಬಂದಿದೆ ಎಂದು ಊಹಿಸಲಾಗಿದೆ. ಇಲ್ಲಿಯ ಜನರು ಹನುಮಂತನನ್ನು ಹಂದುಮಾನ್ ಎಂದು ತಿಳಿದಿದ್ದರು. ಕ್ರಿಸ್ತಶಕ 1050 ದೊಡ್ಡ ತಂಜಾವೂರಿನ ಶಾಸನದಲ್ಲಿ ಸೂಚಿಸಿರುವಂತೆ ನಿಕೋಬಾರ್ ಎಂಬ ಹೆಸರು ದಕ್ಷಿಣ ಭಾರತದ ನಕ್ಕಾವರಂ ಅಂದರೆ ನಗ್ನಭೂಮಿ, ಇದು ಕಾಲಾಂತರದಲ್ಲಿ ನಿಕೋಬಾರ್ ಎಂದು ಬದಲಾಗಿದೆ. ಇಲ್ಲಿಯ ಜನರು ಹೆಚ್ಚು ವ್ಯಾಪಕವಾಗಿ ಮಾತನಾಡುವ ಭಾಷೆ ಬೆಂಗಾಲಿ, ನಂತರ ಹಿಂದಿ, ತಮಿಳು, ತೆಲುಗು ಮತ್ತು ಮಲಯಾಳಂಗಳನ್ನು ಮಾತನಾಡುವ ಜನರು ಸಹ ಇಲ್ಲಿ ಸಿಗುತ್ತಾರೆ. ವಿಶ್ವದ ಅತಿ ದೊಡ್ಡ ಸಮುದ್ರ ಆಮೆಗಳು ಇಲ್ಲಿ ಗೂಡು ಕಟ್ಟುತ್ತವೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು 3 ಜಾತಿಯ ಸಮುದ್ರ ಆಮೆಗಳಿಗೆ ಭಾರತದ ಅತ್ಯುತ್ತಮ ಗೂಡು ಕಟ್ಟುವ ಕಡಲ ತೀರಗಳನ್ನು ಹೊಂದಿವೆ. ಹಾಕ್ಸ್ ಬಿಲ್ ಅಂದರೆ ಹಸಿರು ಆಮೆ ಮತ್ತು ವಿಶ್ವದ ಅತಿ ದೊಡ್ಡ ಸಮುದ್ರ ಆಮೆಯಾದ ಲೆದರ್ ಬ್ಯಾಕ್ ವಾಸಿಸುವುದರಿಂದ ಜಾಗತಿಕವಾಗಿ ಈ ಸ್ಥಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಉತ್ತರ ಸೆಂಟಿನಲ್ ದ್ವೀಪವು ವಿಶ್ವದ ಅತ್ಯಂತ ಪ್ರತ್ಯೇಕ ಮಾನವ ಜನಸಂಖ್ಯೆಯ ನೆಲೆಯಾಗಿದೆ. ಇಲ್ಲಿ ವಾಸಿಸುವ ಜನರು ಆಧುನಿಕ ಪ್ರಪಂಚದೊಂದಿಗಿನ ಎಲ್ಲ ಸಂಪರ್ಕಗಳನ್ನು ತಿರಸ್ಕರಿಸಿದ್ದಾರೆ ಮತ್ತು ಇವರ ವ್ಯಾಪ್ತಿಗೆ ಬರುವವರನ್ನು ಕಂಡರೆ ತಮ್ಮ ಬಾಣಗಳನ್ನು ಹಾರಿಸಿ ಕೊಲ್ಲಲು ಯತ್ನಿಸುತ್ತಾರೆ. ಅವರು ನೇರವಾಗಿ ಆಫ್ರಿಕಾದಿಂದ ಹೊರಹೊಮ್ಮಿದ ಮೊದಲ ಮಾನವ ಜನಾಂಗದವರು ಎಂದು ಅಭಿಪ್ರಾಯಪಡಲಾಗಿದೆ. ಡುಗಾಂಗ್, ಇದೊಂದು ಸೌಮ್ಯ ಸಮುದ್ರ ಹಸು. ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜ್ಯ ಪ್ರಾಣಿಯಾಗಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಬೆಚ್ಚಗಿನ ಕರಾವಳಿಯ ನೀರಿನಲ್ಲಿ ಕೊಬ್ಬಿದ ಸಾಗರ ಸಸ್ಯಹಾರಿಗಳು. ಇವುಗಳು ಸಮುದ್ರದ ಹುಲ್ಲಿನ ಮೇಲೆ ಶಾಂತಿಯುತವಾಗಿ ಮೇಯುತ್ತಿರುವುದನ್ನು ಕಾಣಬಹುದು. ಈ ನೀರಸ ಜೀವಿಗಳನ್ನು ಸಮುದ್ರದ ದೇವತೆ ಎಂದು ಕರೆಯುತ್ತಾರೆ. ಇವುಗಳನ್ನು ರೀಚಿಯಾ ದ್ವೀಪ ಸಮೂಹ, ಉತ್ತರ ರೀಫ್, ಲಿಟಲ್ ಅಂಡಮಾನ್ ಮತ್ತು ನಿಕೋಬಾರ್ನ ಕೆಲವು ಭಾಗಗಳಲ್ಲಿ ಇದನ್ನು ಕಾಣಬಹುದು. ಪಂಡಾನಸ್ ಅಥವಾ ನಿಕೋಬಾರ್ ಬ್ರೆಡ್ ಫ್ರೂಟ್, ನಿಕೋಬಾರ್ನಲ್ಲಿ ಕಂಡುಬರುವ ಮತ್ತು ವ್ಯಾಪಕವಾಗಿ ತಿನ್ನುವ ಅಪರೂಪದ ಹಣ್ಣು. ಪಂಡಾನಸ್ ಒಂದು ದಟ್ಟವಾದ ಜೋಡಣೆಯ ಬೆಣ್ಣೆ ಆಕಾರದ ಹಣ್ಣಾಗಿದ್ದು ಇದು ತುಂಬ ಗಟ್ಟಿಯಾದ ಮರದ ಮತ್ತು ನಾರಿನ ದೇಹವನ್ನು ಹೊಂದಿದೆ. ನಿಕೋಬಾರ್ನಲ್ಲಿ ಇದನ್ನು ಪ್ರಧಾನ ಆಹಾರವಾಗಿ ಬಳಸಲಾಗುತ್ತದೆ. ಇಲ್ಲಿನ ದ್ವೀಪಗಳಲ್ಲಿ ಆರ್ಥಿಕವಾಗಿ ಪ್ರಮುಖವಾದ ಸಸ್ಯವಾಗಿದೆ. ಇದರ ಎಲೆಗಳನ್ನು ಚಾಪೆಯನ್ನು ತಯಾರಿಸಲು ಮತ್ತು ಹಣ್ಣಿನ ಗಟ್ಟಿಯಾದ ಹೊರಭಾಗವನ್ನು ಸ್ನಾನದ ಕುಂಚವಾಗಿ ಬಳಸಲು ಉಪಯೋಗಿಸುತ್ತಾರೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ 4 ದಶಕಗಳಿಗೂ ಹೆಚ್ಚು ಕಾಲದಿಂದ ದ್ವೀಪದ ಸುತ್ತಲೂ ವಾಣಿಜ್ಯ ಮೀನುಗಾರಿಕೆಯನ್ನು ನಿಷೇಧಿಸಲಾಗಿದೆ. ಈ ನೀರಿನಲ್ಲಿ ಮೀನುಗಳು ವೃದ್ಧಾಪ್ಯದಿಂದ ಸಾಯುತ್ತವೆ ಎಂದು ನಂಬಲಾಗಿದೆ. ಈ ಪಚ್ಚೆ ದ್ವೀಪದ ಸುತ್ತಲಿನ ನೀರು ಹೇರಳವಾಗಿ ಡಾಲ್ಫಿನ್ಗಳು, ತಿಮಿಂಗಿಲಗಳು, ಡುಗಾಂಗ್ಗಳು, ಸಮುದ್ರ ಆಮೆಗಳು, ಹಾಯಿದೋಣಿ ಮತ್ತು ಇತರ ಸಮುದ್ರ ಜೀವಿಗಳನ್ನು ಹೊಂದಿದೆ. ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಬ್ಯಾರಿನ್ ದ್ವೀಪವು ಅಂಡಮಾನ್ ದ್ವೀಪದಲ್ಲಿದೆ. ಬ್ಯಾರಿನ್ ದ್ವೀಪವು ಭಾರತದಲ್ಲಿ ಮಾತ್ರವಲ್ಲದೆ ಇಡೀ ದಕ್ಷಿಣ ಏಷ್ಯಾದ ಏಕೈಕ ಸಕ್ರಿಯ ಜ್ವಾಲಾಮುಖಿಯಾಗಿದೆ. ಇದು 3 ಕಿಲೋಮೀಟರ್ ಅಗಲದ ಸಣ್ಣ ದ್ವೀಪವಾಗಿದ್ದು 1.6 ಕಿಲೋಮೀಟರ್ ಅಗಲದ ಕುಳಿ ಹೊಂದಿದೆ. ಇದು 1787 ಮೊದಲ ಬಾರಿಗೆ ದಾಖಲಾದ ಮತ್ತು ನಂತರ ಸ್ಫೋಟಗಳಿಗೆ ಕಾರಣವಾಗಿದೆ. ವಿಶ್ವದ ಅತಿದೊಡ್ಡ ಜೀವಂತ ಆರ್ಥೋಫರ್ಡ್ ಅಥವಾ ರಾಬರ್ ಏಡಿ ಇಲ್ಲಿ ವಾಸಿಸುತ್ತದೆ. ರಾಬರ್ ಏಡಿ ಅನ್ನು ತೆಂಗಿನ ಏಡಿ ಎಂದು ಕರೆಯುತ್ತಾರೆ. ಇದು ಭೂಮಿಯಲ್ಲಿ ವಾಸಿಸುವ ಅತಿದೊಡ್ಡ ಏಡಿಯಾಗಿದೆ. ಇವುಗಳು ಸಾಮಾನ್ಯವಾಗಿ ಭೂಮಿಯಲ್ಲಿ ವಾಸಿಸುತ್ತದೆ ಹಾಗೂ ರಾತ್ರಿ ಹೊತ್ತಿನಲ್ಲಿ ನೀರಿಗಿಳಿಯುತ್ತದೆ. ಇನ್ನು ನಾವು ಬಳಸುವ 20 ರೂಪಾಯಿ ನೋಟಿನಲ್ಲಿರುವ ದೃಶ್ಯಾವಳಿಗಳನ್ನು ಎಂದಾದರೂ ಗಮನಿಸಿದ್ದೀರಾ? ಕೆಂಪು ಬಣ್ಣದ ನೋಟಿನಲ್ಲಿ ಸೆರೆ ಹಿಡಿದ ಹಚ್ಚ ಹಸಿರಿನಿಂದ ಕೂಡಿದ ಸುಂದರವಾದ ಕೊಲ್ಲಿಯ ಚಿತ್ರವು ನಾರ್ತ್ ಬೇ ಐಲ್ಯಾಂಡ್ ಮತ್ತು ಮೌಂಟ್ ಹ್ಯಾರಿಯೆಟ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದ 2ನೇ ಅತಿ ಎತ್ತರದ ಶಿಖರವಾಗಿದೆ. 1857 ದಂಗೆಯ ನಂತರ ಬ್ರಿಟಿಷರಿಂದ ಭಯಾನಕ ಕಾಲಾಪಾನಿ ಜೈಲು ಇಲ್ಲಿ ಸ್ಥಾಪಿಸಲಾಯಿತು.
ಕಾರಣ ಇದು ಭಾರತದಿಂದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ತುಂಬ ದೂರದಲ್ಲಿತ್ತು. ಇವು ಬ್ರಿಟಿಷರ ಅಡಿಯಲ್ಲಿ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಭಯಾನಕ ಕಾಲಾಪಾನಿ ದಂಡನೆ ನೀಡುವ ಸಲುವಾಗಿಯೇ ನಿರ್ಮಿಸಲಾಗಿತ್ತು. ಅಂಡಮಾನ್ನ ಬಾರಾಟಂಗ್ ಭಾರತದಲ್ಲಿ ಮಣ್ಣಿನ ಜ್ವಾಲಾಮುಖಿಗಳನ್ನು ಹೊಂದಿರುವ ಏಕೈಕ ಸ್ಥಳವಾಗಿದೆ. ಲಭ್ಯವಿರುವ ದಾಖಲೆಗಳ ಪ್ರಕಾರ ಮೊದಲ ಬಾರಿಗೆ ಮಣ್ಣಿನ ಜ್ವಾಲಾಮುಖಿ ಸ್ಫೋಟವನ್ನು ಮಾರ್ಚ್ 1983 ಬಾರಾಟಾಂಗ್ ದ್ವೀಪದ ನೀಲಂಬೂರ್ ಗ್ರಾಮದಲ್ಲಿ ಗಮನಿಸಲಾಯಿತು. ಮಣ್ಣಿನ ಜ್ವಾಲಾಮುಖಿಯು ನೀರು ಮತ್ತು ನೈಸರ್ಗಿಕ ಅನಿಲಗಳು ಭೂಗರ್ಭದಲ್ಲಿ ಕೊಳೆಯುತ್ತಿರುವ ಸಾವಯವ ಪದಾರ್ಥಗಳಿಂದ ಹೊರಹೊಮ್ಮುವಿಕೆಯಿಂದ ರೂಪುಗೊಳ್ಳುತ್ತದೆ. ಜೊತೆಗೆ ಜೋರಾಗಿ ಸ್ಫೋಟಗಳು ಮತ್ತು ಬೆಂಕಿಯ ಜ್ವಾಲೆಗಳು ಉಂಟು ಮಾಡುತ್ತವೆ. ಚಲ್ ಹ್ಯಾನ್ಸ್ ಅಥವಾ ಸೀಪ್ಲೇನ್ ಭಾರತದ ಮೊದಲ ವಾಣಿಜ್ಯ ಸಮುದ್ರ ವಿಮಾನವನ್ನು ಅಂಡಮಾನ್ ದ್ವೀಪದಲ್ಲಿ ಆರಂಭಿಸಲಾಯಿತು. ಇವುಗಳು ನೀರಿನ ಮೇಲೆ ಮತ್ತು ಭೂಮಿಯ ಮೇಲೆ ಹಾರಬಲ್ಲವು. ಇದನ್ನು ಜಲ್ ಹನ್ಸ್ ಎಂದು ಕರೆಯುತ್ತಾರೆ. ಸರ್ಕಾರಿ ಸ್ವಾಮ್ಯದ ಪವನ್ ಹನ್ಸ್ 2013 ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಭಾರತದ ಮೊದಲ ಸೀಪ್ಲೇನ್ ಕಾರ್ಯಾಚರಣೆಯನ್ನು ಆರಂಭಿಸಿದರು. ಜಲ್ ಹನ್ಸ್ 8 ಆಸನಗಳ ವಿಮಾನವಾಗಿದ್ದು ಆಧುನಿಕ ನ್ಯಾವಿಗೇಷನ್ ವೈಶಿಷ್ಟ್ಯಗಳನ್ನು ಹೊಂದಿದ್ದು 1 ಗಂಟೆಯಲ್ಲಿ 250 ಕಿಲೋಮೀಟರ್ ವರೆಗೆ ಪ್ರಯಾಣಿಸಬಹುದು ಮತ್ತು ನೆಲದ ಮೇಲೆ ಇಳಿಯಲೂಬಹುದು. 2004 ಸುನಾಮಿ ಸಮಯದಲ್ಲಿ ಭಾರತದ ದಕ್ಷಿಣದ ಇಂದಿರಾ ಪಾಯಿಂಟ್ 4.25 ಮೀಟರ್ ಕಡಿಮೆಯಾಯಿತು. ಇದು ಇಂಡೋನೇಷ್ಯಾ ತೀರದಿಂದ 120 ಕಿಲೋಮೀಟರ್ ದೂರದಲ್ಲಿದ್ದು 2004 ಸುನಾಮಿಗೆ ಭಾರತದ ಆಯಾಕಟ್ಟಿನ ಭೂಮಿಯನ್ನು ಶಾಶ್ವತವಾಗಿ ಕಳೆದುಕೊಂಡಿತು. ಇಂದಿರಾ ಪಾಯಿಂಟನ್ನು ಈ ಹಿಂದೆ ಫಿಗ್ಮೇಲಿಯನ್ ಪಾಯಿಂಟ್ ಎಂದು ಕರೆಯಲಾಗುತ್ತಿತ್ತು. ಲಿಟಲ್ ಅಂಡಮಾನ್ ದ್ವೀಪದಲ್ಲಿ 2 ಸುಂದರವಾದ ಜಲಪಾತಗಳಿವೆ, ವೈಟ್ ಸರ್ಫ್ ಜಲಪಾತ ಮತ್ತು ವಿಸ್ಪರ್ ವೇವ್. ಇಲ್ಲಿ ಆನೆ ಸಫಾರಿ ಮುಖಾಂತರ ಅಥವಾ ದ್ವೀಪದ ಹಚ್ಚ ಹಸಿರಿನ ಕಾಡುಗಳ ಮೂಲಕ ಚಾರಣವನ್ನು ಮಾಡಿ ಜಲಪಾತವನ್ನು ತಲುಪಬಹುದು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪವು ಭಾರತದ ಮೊದಲ ಮತ್ತು ಏಕೈಕ ಜಂಟಿ ಟ್ರೈ ಸರ್ವಿಸ್ ಡಿಫೆನ್ಸ್ ಕಮಾಂಡ್ ಹೊಂದಿದೆ. ಈ ದ್ವೀಪಗಳ ಸ್ಥಳವು ವಿಶ್ವದ ಅತ್ಯಂತ ನಿರ್ಣಾಯಕ ನೌಕಾ ಮತ್ತು ವ್ಯಾಪಾರ ಚಾಕ್ ಪಾಯಿಂಟ್ಗಳಲ್ಲಿ ಒಂದಾಗಿದೆ. ಅಂದರೆ ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆಯಿಂದ 3 ಸ್ಟಾರ್ ಕಮಾಂಡರ್ ಇನ್ ಚೀಫ್ಗಳು ನೇರವಾಗಿ ಮುಖ್ಯಸ್ಥರ ಸಮಿತಿಯ ಅಧ್ಯಕ್ಷರಿಗೆ ವರದಿ ಮಾಡಿಕೊಳ್ಳುತ್ತಾರೆ. ಆಗ್ನೇಯ ಏಷ್ಯಾದಲ್ಲಿ ಪ್ರಾದೇಶಿಕ ನೌಕಾಪಡೆಗಳಿಗೆ ಕೇಂದ್ರ ಬಿಂದುವಾಗಿದೆ. ಇನ್ನು ಐತಿಹಾಸಿಕವಾಗಿ ತಮಿಳು ಚೋಳ ರಾಜವಂಶದ 1ನೇ ರಾಜೇಂದ್ರ ಚೋಳ ಕೂಡ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ವಶಪಡಿಸಿಕೊಂಡಿದ್ದ. ಇಂಡೋನೇಷ್ಯಾದ ಶ್ರೀವಿಜಯ ಸಾಮ್ರಾಜ್ಯದ ವಿರುದ್ಧ ನೌಕಾ ದಂಡಯಾತ್ರೆಯನ್ನು ಆರಂಭಿಸಲು ಅವುಗಳನ್ನು ಕಾರ್ಯತಂತ್ರದ ನೌಕಾನೆಲೆಯಾಗಿ ಬಳಸಿಕೊಂಡಿದ್ದ. ಈ ದ್ವೀಪ ಸಮೂಹವು ಸುಮಾರು 572 ದ್ವೀಪಗಳನ್ನು ಹೊಂದಿದ್ದು ಅದರಲ್ಲಿ 36 ಮಾತ್ರ ಪ್ರವಾಸಿಗರಿಗೆ ಮುಕ್ತವಾಗಿದೆ. ದ್ವೀಪದಲ್ಲಿರುವ ಆಕರ್ಷಕ ಪರಿಸರ ವ್ಯವಸ್ಥೆ ಮತ್ತು ಅದ್ಭುತವಾದ ಹವಳದ ದಿಬ್ಬಗಳು, ಅತಿ ದೊಡ್ಡ ಏಡಿಗಳು, ಅತಿ ದೊಡ್ಡ ಆಮೆಗಳು, ಅತ್ಯಂತ ರೋಮಾಂಚಕ ಮೀನು ಮತ್ತು ಅತ್ಯಂತ ಸುಂದರವಾದ ಚಿಟ್ಟೆಗಳು ಇಲ್ಲಿ ಪ್ರಮುಖವಾದದ್ದು. ಇಲ್ಲಿನ ಪಚ್ಚೆ ದ್ವೀಪಗಳು 1ಕ್ಕಿಂತ ಹೆಚ್ಚು ರೀತಿಯಲ್ಲಿ ಕುತೂಹಲ ಕೆರಳಿಸುತ್ತವೆ. ವಿದೇಶಿ ಪ್ರಜೆಗಳಾದ ಟಾಲೆಮಿ ಮತ್ತು ಮಾರ್ಕೋಪೊಲೊ ಈ ದ್ವೀಪಗಳನ್ನು ಉಗ್ರ ಮಾನವ ಬೇಟೆಗಾರರ ನೆಲೆ ಎಂದು ದಾಖಲಿಸಿದ್ದಾರೆ. ಇದು ಫ್ರೆಂಡ್ಸ್ ಅಂಡಮಾನ್ ಮತ್ತು ನಿಕೋಬಾರ್ನ ಸಂಕ್ಷಿಪ್ತ ವಿವರ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.